ನಮಸ್ತೆ ಸ್ನೇಹಿತರೆ, ರುಚಿ ಅಭಿನವಾಗಿ ಸ್ವಾಗತ. ಇವತ್ತು MTR ಟೊಮೊಟೊ ರೈಸ್ ಮಸಾಲ ಪೌಡರ್ನ ಬಳಸಿ ಇನ್ಸ್ಟೆಂಟಾಗಿ ಟೊಮೊಟೊ ರೈಸ್ನ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ. ಇವಾಗ 2 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಒಂದು 1 ಮೆಣಸಿನ್ಕಾಯಿ, ಸ್ವಲ್ಪನೇ ಗೋಡಂಬಿ, 1 ಕಡ್ಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇವಾಗ ಕಟ್ ಮಾಡಿರೋ 1 ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕ್ಯಾಪ್ಸಿಕಮ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇವಾಗ ಇಲ್ಲಿಗೆ MTR ಟೊಮೊಟೊ ಮಸಾಲ ಪೌಡರ್ನು ಕೂಡ ಹಾಕ್ತಾಯಿದ್ದೀನಿ. ಹೀಟ್ನ ಆದಷ್ಟು ಲೋ ಫ್ಲೇಮಿಗೆ ತೊಗೊಂಡು ನಂತರದಲ್ಲಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿ. ಈ ಮೊದಲೇ ರೈಸ್ನ ಕುಕ್ ಮಾಡಿಬಿಟ್ಟು ತೊಗೊಂಡಿದ್ದೆ. ರೈಸ್ನ ಈ ಥರ ಉದ್ದುದ್ರಾಗಿ ಕುಕ್ ಮಾಡಿಬಿಟ್ಟು ತೊಗೊಳ್ಳಿ. ರೈಸ್ನ ಯಾವ ಥರ ಕುಕ್ ಮಾಡಬೇಕು ಅನ್ನೋದಕ್ಕೂ ಕೂಡ ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನಲ್ಲಿ ಬರುತ್ತೆ, ತಪ್ಪದೆ ನೋಡಿ. ಇವಾಗ ಇಲ್ಲಿ 1/2 ಪಾವಷ್ಟು ಬೇಯಿಸಿರೋ ರೈಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಉಪ್ಪಕ್ಕೆ ಅವಶ್ಯಕತೆ ಇಲ್ಲ. ಟೊಮೊಟೊ ಮಸಾಲ ಪೌಡರಲ್ಲೇ ಉಪ್ಪು ಹಾಕಿರ್ತಾರೆ, ಮತ್ತು ಉಪ್ಪಕ್ಕೆ ಹೋಗಬೇಡಿ, ಉಪ್ಪಾಗುತ್ತೆ. ಈ ಥರ ಮಿಕ್ಸ್ ಮಾಡಾದ್ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಇವಾಗ ಟೊಮೊಟೊ ರೈಸ್ ತಯಾರಾಗಿದೆ. MTR ಟೊಮೊಟೊ ಮಸಾಲ ಪೌಡರಿಂದ ಇನ್ಸ್ಟೆಂಟಾಗಿ ಈ ಥರ ಟೊಮೊಟೊ ರೈಸ್ನ ಮಾಡ್ಬೋದು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.